ಮೈಸೂರು ಮೂಡಗಲ್ಲಿ ಅವರ ಧರ್ಮಪತಿ 14 ಸೈಟ್ ಎಷ್ಟು ಕೊಡಿದ್ರೆ, ಅವ್ರ ಹಿಮಾಲಕರಿಗೆ 1000 ಸೈಟ್ ಕೊಡ, ಸುಮಾರು 4,000 ಕೋಟಿ ನಷ್ಟ ಆಗಿರೋಣ. ದಲಿತರ ಭೂಮಿಯನ್ನ ಕಬಳಾಯಿಸಿದ್ದಾರೆ. ಇವತ್ತು ಆ ದೃಷ್ಟಿಯಿಂದ ಮುಖ್ಯಮಂತ್ರಿಯಾಗಿ ಏನ್ ತಪ್ಪು ಮಾಡಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಪರಿಶಿಷ್ಟ ಪಂಗಡದ ಹಣ 187 ಕೋಟಿ ಲೂಟಿ ಹೊಡೆದರೆ. ಮೈಸೂರು ಚಲೋ ಪಾದಯಾತ್ರೆಗೆ ಚನ್ನಪಟ್ಟಣದಲ್ಲಿ ಸಾಕ್ತಿದೆ. ನನ್ನ ಜೊತೆ ಮಾಜಿ ಸಚಿವ ರೇಣುಕಾಚಾರ್ಯ ಇದ್ದಾರೆ, ಮತ್ತೆ ಶಾಸಕರಾದಂತಹ ಸಿಕೆ ರಾಮಮೂರ್ತಿ ಇಬ್ರು ಕೂಡ ಇದ್ದಾರೆ. ಏನ್ ಸರ್ ಸಮಾಚಾರ? ಪಾದಯಾತ್ರೆ ನಡೀತಾ ಇದೆ, ಇದು ಒಂದು ಐತಿಹಾಸಿಕ ಪಾದಯಾತ್ರೆ. ವಿಜಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಡಬೇಕು ಒಂದು ಉದ್ದೇಶದಿಂದ ಸಾವಿರಾರು ಜನ ಕಾರ್ಯಕರ್ತರು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಾವು. ಈ ಪಾದಯಾತ್ರೆಯಲ್ಲಿ ಶಾಸಕರುಗಳು, ಎಂ ಪಿಗಳು, ಎಲ್ಲ ಸಮಸ್ತ ಕಾರ್ಯಕರ್ತರು ಈ ಕಾರ್ಯಕರ್ತರಿಗೆ ಸೇರಿದಾರಣ. ಮತ್ತು ಉದಾಹರಣೆ, ದಲಿತರ ಭೂಮಿಯನ್ನು ಇವಾಗ ಕಬಳಾಯಿಸಿದ್ದಾರೆ. ಇವತ್ತು ಆ ದೃಷ್ಟಿಯಿಂದ ಮುಖ್ಯಮಂತ್ರಿಯಾಗಿ ಏನ್ ತಪ್ಪು ಮಾಡಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಜೀನಾಮೆ ಕೊಡ್ತಾರ ಮುಖ್ಯಮಂತ್ರಿ? ಇದಕ್ಕೆಲ್ಲ ಬಗ್ಗೆ 100ಕ್ಕೆ 100 ರಾಜೀನಾಮೆ ಕೊಡಬೇಕು, ಕೊಟ್ಟೇ ಕೊಡಬೇಕು. ಯಾಕೆ ವಿಜಯಣ್ಣವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇರೋ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು, ವಿಜಯನ್ ಅವರು, ಅಶೋಕ್ ಅವರು ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಮಾಡ್ತಾ ಇದ್ದಾರೆ. ಇದೊಂದು ಇಡೀ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ದೊಡ್ಡ ಐತಿಹಾಸಿಕ ಪಾದಯಾತ್ರೆ. ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತೀರಿ. ಎಸ್ ಈಗ ರೇಣುಕಾಚಾರ್ಯ ಅವ್ರು ನಂಗೆ ಕರಿತೀನಿ, ನನಗೆ ರೇಣುಕಾಚಾರ್ಯ ಅವ್ರು ಕೂಡ ಇಲ್ಲ, ಮಾಜಿ ಸಚಿವರು. ಹೊನ್ನಾಳಿಯಿಂದ ಬಂದಿಲ್ಲಿ ಮೈಸೂರು ಪಾದಯಾತ್ರೆ ಮಾಡ್ತಿದ್ದೀರಿ, ಏನ್ ಸಮಾಚಾರ? ವರ್ಕೌಟ್ ಆಗುತ್ತಾ? ಕೇವಲ ಹೊನ್ನಾಳಿ ದಾವಣಗೆರೆ ಕ್ಷೇತ್ರಕ್ಕಷ್ಟೇ ಸೀಮಿತ, ಜಿಲ್ಲೆಗೆ ಇಡೀ ರಾಜ್ಯದ ಪರಿಶಿಷ್ಟ ಪಂಗಡದ ಹಣ 187 ಕೋಟಿ ಲೂಟಿ ಹೊಡೆದರೆ ಅದರ ವಿರುದ್ಧ ಸಮರವನ್ನು ಸಾರಿದ್ವಿ. ಭ್ರಷ್ಟಾಚಾರ ವಿರುದ್ಧ, ಕೇವಲ ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಅಲ್ಲ, ಮೈಸೂರು ಮೂಡದಲ್ಲಿ ಅವರ ಧರ್ಮಪತಿಗೆ 14 ಸೈಟ್ ಎಷ್ಟು ಕೊಡಿದ್ರೆ, ಅವ್ರ ಹಿಂಬಾಲಕರಿಗೆ 1000 ಸೈಟ್ ಕೊಡ, ಸುಮಾರು 4,000 ಕೋಟಿ ಭ್ರಷ್ಟ ಆಗಿರೋಣ. ನಿನ್ನೆ ದಿವಸ ನೋಡಿ, ಈ ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ವಿರೋಧಿ ಸರ್ಕಾರ. ನಿನ್ನೆ ದಿವಸ ಯಾದಗಿರಿಯಲ್ಲಿ ಒಬ್ಬ PSI ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ ಜಾತಿ ಸಂಬಂಧಪಟ್ಟಂಥವ್ರು? ಪರಮೇಶ್ವರ್ ಉತ್ತರ ಕೊಡ್ಬೇಕಲ್ವಾ, ಮಲ್ಲಿಕಾರ್ಜುನ ಖರ್ಗೆ ಉತ್ತರ ಕೊಡ್ಬೇಕಲ್ಲ. ನಿನ್ನೆ ದಿವಸ PSI 20 ಲಕ್ಷ ಹಣ ಪಡ್ತಾರೆ, ಅಪ್ಪ ಮಗ ಶಾಸಕ. ಮತ್ತೆ ಭಾಳ ಒತ್ತಾಯ ಮಾಡಿ ಹಣ ಕೇಳಿದಕ್ಕೆ ಅವರು ನಿನ್ನೆ ಆತ್ಮಹತ್ಯೆ ಆಗಿದೆ, ಅವ್ರನ್ನ ಬಂಧಿಸ್ಬೇಕು. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಸಮರವನ್ನು ಸಾರಿದ್ದೀವಿ. 100ಕ್ಕೆ 100 ಸನ್ಮಾನ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು, ಕೊಡದಾ ಇದ್ರೆ ಹೋರಾಟ ಇನ್ನೂ ನಿರಂತರವಾಗಿರುತ್ತೆ. ಬಟ್ ST ಸಮುದಾಯದ ಅತಿ ಶಾಸಕರಿಗಿದ್ದಿರದೆ ಕಾಂಗ್ರೆಸ್ ಅಲ್ಲಿ ಆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗುತ್ತೆ ಅಂದ್ರೆ ಹೆಂಗೆ ಅಂತ ನೋಡಿ. ಹಿಂದೆ ವಾಲ್ಮೀಕಿ ನಿಗಮ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ ಸರ್ಕಾರ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಮಹರ್ಷಿ ವಾಲ್ಮೀಕಿ ಜಯಂತಿ ಅವ್ರಿಗೆ ಒಳ್ಳೆಯದ ಅವರ ಸವಿನೆನಪಿಗೆ ನಿಗಮವನ್ನು ಮಾಡಿದರು. 7.5% ಮೀಸಲಾತಿ ಕೊಟ್ಟಿವಿ ಸಮಾಜಕ್ಕೆ, ಹಂಗಂತೇಳಿ ರಾಜಕಾರಣ ಮಾಡಲ್ಲ. ಇಲ್ಲಿ ಒಂದ್ಸರಿ ಸೋಲು ಗೆಲುವಿರುತ್ತೆ, ದೇವರೊಂದ್ಸರಿ ಪ್ರತ್ಯಕ್ಷ, ಕೆಲವೊಂದ್ಸರಿ ಮಾಯ ಆಗ್ತಾರೆ. ಹಂಗೆ ಮೊನ್ನೆ ತಾತ್ಕಾಲಿಕ ಹಿನ್ನಡೆ ಆಗಿರೋದು, ಮುಂದೆ ಎಲ್ಲ ವರ್ಗದವರು ಭಾರತೀಯ ಜನತಾ ಪಾರ್ಟಿಲಿ ಆಯ್ಕೆ ಆಗ್ತಾರೆ. ಎಸ್ ಇದಿಷ್ಟು ರೇಣುಕಾಚಾರ್ಯ ಅವ್ರ ಮಾತು. CK ರಾಮಮೂರ್ತಿ ಅವರು ಹೇಳಿದ್ರು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, SC ST ಸಮುದಾಯಕ್ಕೂ ಬಹಳಷ್ಟು ಅನ್ಯಾಯ ಆಗ್ತಿದೆ ಈ ರಾಜ್ಯ ಸರ್ಕಾರ, ಭ್ರಷ್ಟ ಸರ್ಕಾರ ಅನ್ನೋದು. BJP ಮಾಜಿ ಸಚಿವರು ರೇಣುಕಾಚಾರ್ಯ ಅವರ ಮಾತು. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.